मुख्यमंत्री पर्मिशन को तवे तम हर एला दाखले दाखले नन हरासो ಎಷ್ಟು ಬೇಯಿಸಬೇಕು ಎಷ್ಟು ತೊಂದರೆ ಮಾಡಬೇಕು ಎಷ್ಟು ಸತಿ ಜೈಲಿಗೆ ಹಾಕಬೇಕು ಎಷ್ಟು ಕೇಸ್ ಹಾಕಬೇಕು ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ಏನು ತೀರ್ಮಾನ ಆಗಿದೆ ಬೇನಾಮಿ ಇದರಲ್ಲಿ ಒಂದು ಹಾಕಿದ್ದಾರೆ ತಿರ್ಗ ಮತ್ತೆ ತಿರ್ಗ ಬೇನಾಮಿ ತಿರ್ಗ ನಮ್ಮ ಎಲ್ಲಾ ಸ್ನೇಹಿತರಿಗೆ ಬೇನಾಮಿ ಸುಮಾರು 140 ಜನರಿಗೆ ಬೆಳಗ್ಗೆ ಸಾಯಂಕಾಲ ನನ್ನ ನಮ್ಮದಂತ ನನ್ನ ಸಂಬಂಧಿಗಳಿಗೆ ಸ್ನೇಹಿತರಿಗೆ ಕಿರುಕುಳವನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಕೊಡ್ತಾ ಇದೆಯಲ್ಲ ನಿಮ್ಮ ಕುಟುಂಬದವರಿಗೆ ಕೊಡ್ತಾ ಇದ್ರೆ ನಿಮ್ಮ ಇಸಿಬೇನವರು ಕೊಡ್ತಾ ಇದ್ರೆ ಈ ರೀತಿ ಕೊಡ್ತಾ ಇದ್ರೆ ಏನು ಮಾಡ್ತಿದ್ರಿ ಯಾರ ಮೇಲೂ ಕೇಸ್ ಆಗಿಲ್ವಾ ದಾಖಲೆಗಳು ಇಲ್ವಾ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದ್ಯಾ ಬರಿ ಡಿಕೆ ಶಿವಕುಮಾರ್ ಏನ ನಿಮ್ಮ ಸಿಕ್ಕಿದ್ದು ಇನ್ನು ಯಾರು ಸಿಕ್ಕಿಲ್ಲ ಆದ್ರೆ ಈ ಡಿಕೆ ಶಿವಕುಮಾರ್ ನಿಂದ ಎಂತೆಲ್ಲ ಮಾಡಿ ನನ್ನ ಬಾಯನ್ನ ಮುಚ್ಚತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಾನು ವಿರೋಧ ಪಾರ್ಟಿಯ ಪಕ್ಷದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಿಷ್ಟೇ ನೀವು ಕೇಳಬೇಕು ನಿಮ್ಮ ರಾಷ್ಟ್ರದ ನಾಯಕರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಸಿಬಿಐ ತನಿಖೆ ಮಾಡಬೇಕು ಅಂತ 30ನೇ ತಾರೀಖು ಯಾಕೆ ಎಫ್ಐಆರ್ ಆಗ್ತದೆ ಏನಂತ ಅರ್ಜೆಂಟ್ ಏನಿತ್ತು ಇಲ್ಲ ಹಿಂದೆ ಯಾಕಕ್ಕಾಗಲಿಲ್ಲ 30ನೇ ತಾರೀಖು ನಾನು ಎಲ್ಲ ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ ಮೇಲೆ ಚುನಾವಣೆ ಬಂದ ಮೇಲೆ ಚುನಾವಣೆ ನಿಂತ ಮೇಲೆ ನಿಮಗೆ ಬೇಕಾದಂತ ಅನುಕೂಲಕರವಾದಂತ ಕ್ಷೇತ್ರಗಳಿಗೆ ಚುನಾವಣೆಯನ್ನು ನೀವು ಘೋಷಣೆ ಮಾಡಿ ಬೇರೆ ಚುನಾವಣೆಗಳ ಕ್ಷೇತ್ರಗಳನ್ನು ನಿಲ್ಲಿಸಿ ಇವತ್ತು 30ನೇ ತಾರೀಖು ನನ್ನ ಮೇಲೆ ಎಫ್ಐಆರ್ ಹಾಕಿ ಇವತ್ತು ಬೆಳಗ್ಗೆ ಬಂದು ನಾನು ಹೋಗಿ ಒಬ್ಬ ದಲಿತ ಹೆಣ್ಣುಮಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ಪ್ರಾರಂಭನ ಮಾಡಿ ಹೊರಟಂತ ಸಂದರ್ಭದಲ್ಲಿ ಬಂದು ನನ್ನ ಮೇಲೆ ಎಫ್ಐಆರ್ ಹಾಕಿ ಸಿಬಿಐ ನವರು ಬಂದು ರೈಡ್ ಮಾಡ್ತಾರೆ ನಾನು ಓಡೋಗ್ತಿದ್ದೆ ನಾನು ಓಡುತ್ತಿರಲಿಲ್ಲ ನಾನು ಓಡುತ್ತಿಲ್ಲ ನಾನು ವಿಧಾನಸೌಧದಲ್ಲೇ ಹೇಳಿದ್ದೀನಿ ಮೂರು ಬಾರಿ ಹೇಳಿದ್ದೀನಿ ಈ ಜೈಲಿಗೆ ಈ ಎಫ್ಐಆರ್ ಗೆ ಇದಕ್ಕೆಲ್ಲ ಇಡಿಕೆ ಶಿವಕುಮಾರ್ ನಿಂದ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ